आर टी ऑफिस ಹೋಗ್ತಾ ಇದೀನಿ ಉಪದೇಶ ಎಲ್ಲ ಕೆಲಸಕ್ಕೆ ಬರಲ್ಲ ಸಬ್ಸ್ಕ್ರೈಬರ್ ಸರಿ ಬೇಬೆ ಹಾ ಇದು ನಮ್ಮ ದಾಣಿಗೇರ್ ಆರ್ ಟಿ ಆಫೀಸ್ ಎಕ್ಸ್ಟ್ರಾ ಕೊಡೋ ಗಾಡಿ ಬೈಕಿಂದ ಎಲ್ಲ ಟ್ರೈಲ್ ಕೊಡಿದ್ದೀನಿ ಕಾರಿನ ಫಸ್ಟ್ ಟೈಮ್ ಫಸ್ಟು ಸೆಕೆಂಡು ಆಮೇಲೆ ನಮ್ಮದೇ ಗಾಡಿ ತರ್ಡು ಮಾರುತಿ 800 ಎಕ್ಸ್ಟ್ರಾ ಕೊಟ್ಟೆ ನಿಮ್ಗೆ ಆಮೇಲೆ ಸಿಗ್ತೀನಿ ಅಮೌಂಟ್ ಎಷ್ಟಾಗುತ್ತೆ ಏನಂತ ಹೇಳ್ತೀನಿ ಮಾವ ಬರ್ತಾನೆ ಅಜಯ್ ಬರ್ತಾನೆ ಒನ್ ಬೇಬಿ हाय फ्रेंड्स गुड मॉर्निंग दिस इज शशि फ्रॉम दावणगेरे प्रेजेंट इवाग नम्म दावणगेरे अल्लि आर टी ओ आफीस होता इदीनि रीजन एनप्पा अंद्रे डीएल मार्सना अंत होता इदीनि डीएल अंद्रे बाइक इंद अल्ल ऑलरेडी बाइक इंद नानु डीएल मार्सले इल्लिगे 15 वर्ष आयितु सो प्रेजेंट नानु होता इरोदु कारिन डीएल मार्सक्के अंत हेळि कारिन डीएल मार्सक्के एष्टु आगुत्ते एनु अंत वीडियोन कोने तनक नोड्ता इरि सो एंड अल्लि हेळ्तीनि नन्न कारिन डीएल मार्सक्के एष्टु आयितु एनु अंत हेळि सो ना मास्ता ओन नाने हाला सो ब्रोकर मुखातर होता मनिगू मुंचे नावे होंगे मास्ता सो ब्रोकर इकोदा बेड नावे डैरेक्ट हे बेटर अंत अमौंट सेवंत बट आगो सूम्नबूद उपदेश हे 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 अंत उपदेश केस बर बेरेबू सवर मतडबू बट नम विचार बंदा हे आगो सो बेरे बे ಬಜ್ವಾಲ್ ಅಂತ ಹೇಳಿ ಖುಷಿ ಆಗುತ್ತೆ ನೋಡಿ ಮ್ಯಾಟರ್ ಎಲ್ಲೆಲ್ಲ ಹೋಗ್ತಾ ಇದೆ ಸೋ ಇಲ್ಲಿ ಫಸ್ಟ್ ಇದ್ರ ಬಗ್ಗೆ ಮಾತಾಡೋಣ ಸ್ಟುಡಿಯೋ ನಾನು ಕೊನೆ ತನಕ ನೋಡ್ತಾ ಇದ್ರಿ ಡಿಎಲ್ ಮಾಡ್ಸಕ್ಕೆ ಎಷ್ಟಾಯ್ತು ಏನಾಯ್ತು ಒಂದು ಕಾರಿನ ಡಿಎಲ್ ಮಾಡ್ಸಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಪ್ರೆಸೆಂಟ್ ನಾನು ಇಲ್ಲಿದಂಗೆ ಕೊಟ್ಟಿರೋದು ಹೇಳ್ಬಿಡ್ತೀನಿ ಸೋ ಕ್ಲೈಮೇಟ್ನ ಆಮೇಲೆ ಹೇಳ್ತೀನಿ ಸೋ ಪ್ರೆಸೆಂಟ್ ಇಲ್ಲಿದಂಗ ನಮ್ಮದು ಬೈಕ್ ಇನ್ ಡಿಎಲ್ ಅಂದ್ರೆ 15 ವರ್ಷ ಆಯ್ತು ಮುಂಚೆ ಮಾಡ್ತಿದ್ದು ಅವಾಗೆಲ್ಲ ಸ್ಮಾರ್ಟ್ ಕಾರ್ಡ್ ಬರ್ತಾ ಇದ್ದಿಲ್ಲ ಅವಾಗೆಲ್ಲ ಬುಕ್ಸ್ ಬರ್ತಾ ಇತ್ತು ಬುಕ್ ಬರ್ತಾ ಇತ್ತು ಸೋ ನೀವು ಯಾರಾದರೂ ಮುಂಚೆ ಬೈಕ್ ಇನ್ ಡಿಎಲ್ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಬುಕ್ ಬರ್ತಾ ಇತ್ತು ಸೋ ಅದನ್ನ ಅಪ್ಡೇಟ್ ಮಾಡಿ ಅದಾದ್ಮೇಲೆ ಬೈಕ್ ಇನ್ ಕಾರ್ ಇನ್ ಡಿಎಲ್ ಮಾಡ್ಕೊಳ್ತಾರೆ ಸೋ ಅದೆಲ್ಲ ಸೇರಿ ಟೋಟಲ್ ಆಗಿ 2.5 ಸಾವಿರನ ಮಾತಾಡಿದ್ ನಾವು ಬಟ್ ಅದು ಇವಾಗ ಹಿಂಗೆ ಎಲ್ಲೆಲ್ಲ ಹೋಗಿ ಮತ್ತೆ 3 ಸಾವಿರಕ್ಕೆ ಬರ್ತಾ ಇದೆ ಅನ್ಸುತ್ತೆ ಸೋ ಗೊತ್ತಿಲ್ಲ ಪ್ರೆಸೆಂಟ್ ಇಲ್ಲಿದಂಗೆ ನಾನು ಅವ್ರ ಕೈಯಲ್ಲಿ 2.5 ಸಾವಿರ ಕೊಟ್ಟಿದ್ದೀನಿ ಸೊ ಇವಾಗ ಟ್ರಯಲ್ ಕೊಡೋಕೆ ಅಂತ ಹೋಗ್ತಾ ಇದ್ದೀನಿ ನಮ್ಮ ದಾವಣಗೆರೆ ಆರ್ ಟಿ ಓ ಆಫೀಸಿಗೆ ಸೊ ಒಂದ್ಸರಿ ಟ್ರಯಲ್ ಕೊಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಮೊಬೈಲಲ್ಲಿ ಮಾತಾಡ್ಕೊಂತ ಹೋಗೋದು ಏನಾಯ್ತಪ್ಪೋ ಅರ್ಜೆಂಟು ಎಲ್ಲರೂ ಯಾವ ಬುದ್ಧಿ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ ದಾವಣಗೆರೆ ಪಿ ಬಿ ರೋಡ್ ಬಂದ್ವಿ ಸೊ ಎಷ್ಟೋ ದಿನ ಆದಮೇಲೆ ಬಂದಿದ್ದೀನಿ ಇಲ್ಲಿಗೆ ಪಿ ಬಿ ರೋಡಿಗೆ ಗಾಳಿ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ಹಾಗೆ ಹೊಸಾಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಸರ್ ನಾನು ಪ್ರೆಸ್ ಮಾಡಿದ ಆಮೇಲೆ ಬೆಲ್ ಐಕಾನ್ ಬರ್ತದೆ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನೆಕ್ಸ್ಟ್ ನಾನು ಯಾವ್ದೋ ವೀಡಿಯೋಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ರೆಡ್ ಸಿಗ್ನಲ್ ಬಿದ್ದು ನಿಮಗೆ ರೆಡ್ ಸಿಗ್ನಲ್ ಬಿದ್ದು ಫೈಟ್ ಹೋಗ್ಬೋದಲ್ಲ ಒಂದು ನಿಮಿಷ ರೆಡ್ ಸರ್ಕಲಲ್ಲಿ ನಿಂತ್ಕೊಂಡೋದ್ರೆ ಏನಾಗಲ್ಲ ವೇಟ್ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲು ಸೇತುವೆ ಸೊ ಮೊನ್ನೆ ನಾಮಕರಣ ಆಯಿತು ಸೇತುವೆಗೆ ಸೊ ಅರ್ಜೆಂಟ್ ಇದೆ ಹಾಗಾಗಿ ಹೋಗುವ ಟೈಮ್ ಆಲ್ರೆಡಿ 10 ಗಂಟೆ ಆಗ್ತಾ ಇದೆ ಬನ್ನಿ ನಿಮಗೆ ಸೀದಾ ಹೋಗಿ ಆರ್ ಟಿ ಓ ಆಫೀಸ್ ಒಳಗಡೆ ಹೋಗಿ ಆಮೇಲೆ ಸಿಗ್ತೀನಿ ಇದು ನಮ್ಮ ದಾವಣಗೆರೆ ಆರ್ ಟಿ ಓ ಆಫೀಸ್ ಆಫ್ಟರ್ 3 ಇಯರ್ಸ್ ಬ್ಯಾಕ್ ಪಾಪ ಇದೀನಿ ಎಕ್ಸ್ಟ್ರಾ ಕೊಡೋ ಗಾಡಿ ನಮ್ ದಾವಣಗೆರೆಯಲ್ಲಿ ಟೆಸ್ಟರ್ ಕೂಡ ಸ್ಪಾಟ್ ಅಲ್ಲಿ ಇದೆ ನೋಡುವ ಬೈಕಿಂದೆಲ್ಲ ಟ್ರೈಲ್ ಕೊಡಿದ್ದೀನಿ ಕಾರಿನ ಫಸ್ಟ್ ಟೈಮು ಒಂಥರ ಆಗ್ತೈತಿ ಇಲ್ಲಿದೆ ನೋಡಿ ಫಸ್ಟು ಸೆಕೆಂಡು ಆಮೇಲೆ ನಮ್ಮದೇ ಗಾಡಿ ತರ್ಡು ಮಾರುತಿ 800 ಸೊ ಟ್ರೈಲ್ ಗಾಡಿ ಎಲ್ಲಿದೆ ನೋಡೋಣ ಅದೇ ತೋರಿಸ್ತೀನಿ ಈ ಥರ ಹೋಗಿ ಈ ತರ ಬಂದು
ಇದ್ರೊಳಗೆ ಬಂದ್ರೆ ಮುಗಿಯಿತು. ಮಳೆ ಬರ್ತಾ ಇದೆ ನಮ್ಮ ದಾವಣಗೆರೆಯಲ್ಲಿ. ಏನಲ್ಲಿ ಅಣ್ಣ ಬರ್ಲಿ ಒಂದ್ ಸೆಕೆಂಡ್ ಸರ್, ಒಂದ್ ಡಿ ಬೇಕಿತ್ತು ಸರ್. ಕಲರ್ ನೋಡೋದಂತ ಒಂದ್ ಗಡಿ 100 ರುಪೀಸ್ ಮಳೆ ಬರ್ತಾ ಇದೆ. ಫೈನಲಿ ಟೆಸ್ಟ್ ಕೊಟ್ಟೆ ನಿಮ್ಗೆ ಅಮ್ಮ ಸಿಕ್ತೀನಿ. ಸೊ ಬೆಸ್ಟ್ ಇವಾಗ ಫೀಸ್ ಕಟ್ಟು ಬಂದೆ ಇಲ್ಲಿಂದ ಫೋಟೋ ತೋರಿಸ್ಬೇಕು. ಫೋಟೋ ತೆಗೆದು ಸಮ ಸಿಗ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ಆ ಟಿ ಓದಲ್ಲಿ ಡಿಯಲಿಂದೆಲ್ಲ ಮುಗೀತು. ಟೆಸ್ಟ್ ಇವೆಲ್ಲ ನೋಡಿದ್ರಿ ನೀವೇ. ಸೊ ಆರಾಮಾಗಿ ಮಾಡ್ಬೋದು. ಸೊ ಅಮೌಂಟ್ ಎಷ್ಟಾಗುತ್ತೆ ಏನಂತ ಹೇಳ್ತೀನಿ. ಇದೇ ನಮ್ಮ ಆರ್ ಟಿ ಓ ಆಫೀಸ್ ದಾವಣಗೆರೆದು. ಸೊ ಮಿನಿಮಮ್ ಅಂದರೆ ನೀವು ಬ್ರೋಕರ್ ಕಡೆಯಿಂದ ಬಂದು ಡಿಯಲ್ ಮಾಡಿಸ್ತೀನಿ ಕಾರಿಂದು ಅಂದರೆ. ಸೊ ಬೈಕಿಂದು ಗೊತ್ತಿಲ್ಲ, ಬೈಕಿಂದು ಆಲ್ರೆಡಿ ನಾನು ಮಾಡಿಸ್ತೀನಿ. ಇಲ್ಲಿಗೆ ಭಾಳ ವರ್ಷ ಆಗಿತ್ತು. ಬೈ ಬೈ ಆರ್ ಟಿ ಓ. ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಹೆವಿ ಲೈಸೆನ್ಸ್ ಮಾಡಿಸುವಾಗ ಬರುವ ಅಲ್ಲಿ ತನಕ ಗುಡ್ ಬೈ. ಟೋಟಲಾಗಿ ನಾನು ಡಿ ಎಲ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದು 3,000 ಅಂದರೆ ಬ್ರೋಕರ್ ಅವ್ರ ಹತ್ರ ಮಾತಾಡಿದ್ದು ನಾನು 3,000 ಮಾತಾಡಿದ್ದು. ಅವ್ರ ಕಾಸ್ಟು 3,000 ರೂಪಾಯಿ ತಗೊಂತಾರೆ ಅಂದರೆ ಅವ್ರಿಗೆ 3,000 ಕೊಟ್ಟರೆ ಮುಗೀತು ಅಂತ ಅಲ್ಲ, ಇನ್ನು ಫೀಸ್ಗಳು ಭಾಳ ಇದ್ದಾವೆ ಆರ್ ಟಿ ಓ ಆಫೀಸಲ್ಲಿ ಕಟ್ಟೋದು. ಸ್ಟಾರ್ಟಿಂಗಲ್ಲಿ ಒಂದು 100-150 ಆಮೇಲೆ ಒಂದು 200 ಎಷ್ಟೋ ಬರುತ್ತೆ. ಆಮೇಲೆ ಇವತ್ತು ಕಟ್ಟಿದ್ದೆ ಜಾಸ್ತಿ ಅಮೌಂಟು. ಫೋಟೋ ಹೊಡೆಯೋದಕ್ಕೆ 50, ಆಮೇಲೆ ಡ್ರೈವಿಂಗ್ ಆರ್ ಟಿ ಓದು ಅದೆಲ್ಲ ಸೇರಿ 1,020 ರೂಪಾಯಿ. ಅಂದರೆ 1,000 ರೂಪಾಯಿ ಆಗುತ್ತೆ, 20 ರೂಪಾಯಿ ಎಷ್ಟೋ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಕ್ವಶನ್ ಮಾಡ್ಬೋದು, ಅವೆಲ್ಲ ಆಗದೆ ಇರೋದು. ನಾವು ಹೇಳಿದ್ನಲ್ಲ, ನಮ್ಮ ವಿಚಾರ ಬಂದಾಗ ಅಡ್ಜಸ್ಟ್ ಆಗ್ತೀವಿ, ಬೇರೆ ವಿಚಾರ ಬಂದಾಗ ಅಷ್ಟೇ ನಾವು ಎದ್ದಿದ್ಕೊಂತೀವಿ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಎಷ್ಟು ಖರ್ಚಾಯ್ತು ಅಂತ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ಬಂದಾಗ ಅವಾಗೊಂದು ಮಿನಿಮಮ್ ಒಂದು 900 ರೂಪಾಯಿ ಖರ್ಚಾಗುತ್ತೆ. ಅಲ್ಲಿಗೆ 3,000 ಬ್ರೋಕರ್ಗೆ, ಇದೊಂದು 1,000-4,000. ಸಣ್ಣ ಪುಟ್ಟ ಖರ್ಚು ಅಂದರೆ ಒಂದು 500-600 ರೂಪಾಯಿ. ಅಲ್ಲಿಗೆ 4,600. ಆಮೇಲೆ ನೀವು ಬಂದು ಹೋಗೋದು ಪೆಟ್ರೋಲ್ ಚಾರ್ಜ್ ಎಲ್ಲ ಹಿಡಿದು ಬಿಟ್ಟರೆ ಕಾರಿನ ಡಿ ಎಲ್ ಮಾಡಿಸ್ಬೇಕಂದ್ರೆ ರೌಂಡ್ ಫಿಗರ್ 5,000 ಬೇಕಿವಾಗ. ಸೊ ನಂದು ಭಾಳ ಹಳೆಯ ಡಿ ಎಲ್ ಇತ್ತು. ಸೊ ಹಾಗಾಗಿ ಇಷ್ಟಾಯಿತು ಅಂದ್ಕೊತೀನಿ. ಸೊ ನನ್ನ ವಿಚಾರದಲ್ಲಿ ಕಾರಿನ ಡಿ ಎಲ್ ಮಾಡ್ಸೋಕ್ಕೆ ರೌಂಡ್ ಫಿಗರ್ 5,000 ಖರ್ಚು ಬಂತು. ಇದು ನಮ್ಮ ಡಿ ಎಲ್ ಕತೆ. ಲೆಫ್ಟ್ ಸೈಡು ಫ್ರೀ ಇದೆ, ನಾವು ಹೊರಡುವು. ಫ್ರೆಂಡ್ಸ್, ಇಷ್ಟೇ ಇವತ್ತು ದಾವಣಗೆರೆ ಆರ್ ಟಿ ಓ ಆಫೀಸ್ ನೋಡಿದ್ರಲ್ಲ. ಸೊ ಡಿ ಎಲ್ ಬಗ್ಗೆ ಮಾಹಿತಿ ಕೊಡೋದಿತ್ತು ನಿಮಗೆ. ಕಾರಿನ ಡಿ ಎಲ್ ಮಾಡ್ಸೋಕ್ಕೆ ಎಷ್ಟು ಬೇಕು ಏನಂತ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ. ಸೊ ನನ್ನ ಪ್ರಕಾರ ನಿಮ್ದು ಏನಾದರೂ ಹಳೆ ಡಿ ಎಲ್ ಇದ್ದರೆ ಬೈಕಿಂದು, ಸೊ ಅದನ್ನು ರಿನ್ಯೂವಲ್ ಮಾಡಿ ಆಮೇಲೆ ಕಾರಿಂದ ಇದು ಮಾಡಿಸೋದು. ಸ್ಮಾರ್ಟ್ ಕಾರ್ದಾರೆ ಏನೋ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ ಬ್ರೋಕರ್ಸು, ಬ್ರೋಕರ್ ಅವ್ರಿಗೆ ಕೊಟ್ಟರೆ. ಸೊ ಎಲ್ಲ ಅಪ್ಡೇಟು ಟೋಟಲ್ ಎಲ್ಲ ಸೇರಿದರೆ ಏನಿಲ್ಲ ಅಂದ್ರೂ ನಿಮಗೆ ಒಂದು ಕಾರಿನ ಡಿ ಎಲ್ ಮಾಡಿಸ್ಬೇಕಂದ್ರೆ ಪ್ರೆಸೆಂಟ್ ಇವಾಗ 5,000 ಬೇಕು. ಸೊ ಓಕೆ, ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ನಿಮಗೆ ಖುಷಿ ತಂದಿದೆ ಅಂತ ಅಂದ್ಕೊಂಡು ಸೊ ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ. ಸೊ ಸದ್ಯದರಲ್ಲಿ ಇನ್ನೊಂದು ವಿಡಿಯೋಲಿ ಮತ್ತೆ ಭೇಟಿ ಆಗುವ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನಮ್ಮ ದಾವಣಗೆರೆ.